ನಮಗೆ ಮೋದಿ ಆಗ್ಬೇಕು. ಮೋದಿ ಯಾಕೆ ಅಂತ ನಮಗೆಲ್ಲ ಅವರು ಚೆನ್ನಾಗಿ ಇದು ಮಾಡಿದ್ದಾರೆ, ಎಲ್ಲ ಕೆಲಸ ಆಗ್ತಿದೆ, ಅಭಿವೃದ್ಧಿ ಆಗ್ತಿದೆ ಅವ್ರ ಕಡೆ ಆಗ್ತಾ ಇದೆ. ಓಕೆ, ಒಂದಿಷ್ಟು ಜನ ಕಾಂಗ್ರೆಸ್ ಬರುತ್ತೆ, ರಾಹುಲ್ ಗಾಂಧಿ ಅವರು ಆಗ್ತಾರೆ ಅಂತ ಹೇಳ್ತಾರೆ, ಏನ್ ಹೇಳ್ತೀರಿ? ನಮ್ಗೆ ಕಾಂಗ್ರೆಸ್ ಬೇಡ, ನಮ್ಗೆ ಬಿಜೆಪಿನೇ ಬೇಕು. ಯಾಕೆ ಬಿಜೆಪಿನೇ? ಯಾಕಂದ್ರೆ ರಾಹುಲ್ ಗಾಂಧಿ ಬಿಜೆಪಿ ಏನಕ್ಕೆ ಅಂತಂದ್ರೆ, ಅಟ್ ಲೀಸ್ಟ್ ಹಳ್ಳಿ ಕಡೆ ಎಲ್ಲಾರ್ಗು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅಂಗನವಾಡಿಗಳು ಮಾಡಿದ್ದಾರೆ, ಮತ್ತೆ ಅಲ್ಲಿ ಕೃಷಿ ಇದಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ನಮ್ಗೇನು ಆಗಿಲ್ಲ, ನಮ್ಗೆ 2000 ಬಂದೇ ಇಲ್ಲ. ನಮ್ಗೆ ನಾವು ಪೆನ್ಷನ್ ಬರುತ್ತೆ, ನಮಗೆ ಕೊಡೋದಿಲ್ಲ, ಪೆನ್ಷನ್ ಬರೋರು ಕೊಡಲ್ಲ, ಏನು ಕೊಡಲ್ಲ. ಅವರು ಎಲ್ಲಿ ಕೊಡ್ತಾ ಇದಾರೆ? ಇವಾಗ ಒಬ್ರು ಕಾಂಗ್ರೆಸ್ ಅಭಿಮಾನಿಗಳು ಮಾತಾಡ್ಸಿ ಪ್ರತಿ ಒಂದು ಮನೆಗೂ ಹೋಗ್ತಿದೆ ಅಂತ ಹೇಳ್ತಾರೆ. ನಮ್ಗೆ ಬಂದೇ ಇಲ್ಲ ಬಿಡ್ರಿ. ನಮ್ಗೆ ಅವ್ರಿಗೆ ಹೇಳ್ತಿದ್ರೆ ಅವ್ರು ಏನು ಕೊಡೋದ್ ಬೇಡ, ಬಸ್ ಫೆಸಿಲಿಟಿನೂ ಕೊಡೋದ್ ಬೇಡ, ಯಾವ್ದು ಮಾಡಬಾರ್ದು ರೀ. ಕಷ್ಟಪಟ್ಟು ದುಡ್ಡು ತಿನ್ನ ಕೆಲಸ ಮಾಡ್ಬೇಕು ಅವ್ರಿ. ಹೌದು, ಹೆಂಗಸ್ರಗಳೆಲ್ಲ ಹಾಳಾಗ್ತಾ ಇದಾರೆ. ಹೌದು, ಹಾಳಾಗ್ತಾ ಇದಾರೆ. ಮಕ್ಳು ಮರಿ ನೋಡ್ತಿಲ್ಲ, ಗಂಡ ಅನ್ನೋದು ನೋಡ್ತಿಲ್ಲ, ಬರೀ ಟ್ರಿಪ್ ಹೊಡ್ಕೊಂಡು ಕೂತಿದ್ದಾರೆ. ನಾವೆಲ್ಲ ನಮ್ದು ಕಾರ್ ಇದೆ, ನಾವೆಲ್ಲೂ ಹೋಗಿಲ್ಲ. ಆಗೋರ್ಗಾಗಿದೆ, ಇನ್ನರ್ಧ ಜನಕ್ಕೆ ಇಲ್ಲ. ಯೂಸ್ ಮಾಡ್ಕೊಂಡ್ರೆ ಮಾಡ್ಕೊಂಡಿದ್ದಾರೆ, ಬೇಡ ಅಂತ ನಮ್ಗೆ. ನಮ್ಗೆ ಅದು ಬರಲು ಮಕ್ಕಳು, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕಾಯಿತ್ತು. ಎಷ್ಟೋ ಜನ ಅಂಗವಿಕಲರುಗಳಿದ್ದಾರೆ, ಅವ್ರಿಗೆ ಮಾಡ್ಬೇಕಾಯ್ತು. ಕ್ಯಾನ್ಸರ್ ಪೇಷಂಟ್ ಗಳಿದ್ದಾರೆ, ಅವ್ರುಗಳಿಗೆ ಹೆಲ್ಪ್ ಮಾಡಿದ್ರೆ ಹಾಗಾದ್ರೆ ಚೆನ್ನಾಗಿರೋದು. ಮೋದಿ ಅವ್ರು ಸುಮಾರು ಮಾಡಿದ್ದಾರೆ, ನಮ್ಗೆ ಅನುಕೂಲ ಆಗಿದೆ ಅಷ್ಟೇನೆ. ರಾಹುಲ್ ಗಾಂಧಿ ಒಂದು ಚಾನ್ಸ್ ಕೊಡ್ಬೋದಲ್ಲ ಈ ಬಾರಿ? ನಾವು ಕೊಡಲ್ಲ ರೀ, ಕೊಡಲ್ಲ. ನಮ್ಗೆ ಬಿಜೆಪಿನೇ ಬೇಕು ಅವ್ರಿ. ಅವ್ರಿಗೆ ಅಧಿಕಾರ ಬಂದ್ರೆ ಏನ್ ಆಗ್ಬೋದು ಅಂತ ಮುಂದೆ ಎಲ್ಲ ಮುಳ್ಳಾಗ್ತದೆ ಅಷ್ಟೇ ಬಿಡ್ರಿ. ಎಲ್ಲ ಹಿಂಗೆ ಉಲ್ಟಾ ಪ್ರಳಯ ಆಗೋಗುತ್ತೆ ಬಿಡ್ರಿ. ಬಿಜೆಪಿಯವ್ರು ಬರ್ಬೇಕು, ಬರ್ಬೇಕು. ಮೋದಿ ಅವ್ರು ಗೆಲ್ಬೇಕು, ಮೋದಿ ಗೆಲ್ಬೇಕು, ಬರ್ತಾರೆ, ಬರ್ಬೇಕು, ಬರ್ತಾರೆ. ಮೋದಿ ಅವ್ರು ಬಂದ್ರೆ ಇನ್ನೂ ಬೆಳವಣಿಗೆ ಆಗ್ಬೋದಾ? ಆಗತ್ತೆ, ಆಗತ್ತೆ. ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.